ವಯಸ್ಸ ಅನ್ನಭಾಗ್ಯದ ಅಕ್ಕಿಯನ್ನ, ಬಡವರ ಹೊಟ್ಟೆ ಸೇರ್ಬೇಕಾಗಿದ್ದ ಅಕ್ಕಿಯನ್ನ ಯಾವ ರೀತಿಯಾಗಿ ಅಧಿಕಾರಿಗಳೇ ಗುಳುಂ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ನೋಡಿದ್ರೆ, ಈಗ ನೋಡ್ತಾ ಇರುವಂತಹ ಸುದ್ದಿ ನೀವು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಯಾಕೆಟ್ ಮೇಲೆ ನಂದಿ ಹುರಿಗಡಲೆ ಹೆಸರಿರುತ್ತೆ, ಆದ್ರೆ ಒಳಗಡೆ ಇರೋದು ಮಾತ್ರ ಅನ್ನಭಾಗ್ಯದ ಅಕ್ಕಿ. ಅನ್ನಭಾಗ್ಯದ ಅಕ್ಕಿ ಕಳ್ಳ ಸಾಗಾಟಕ್ಕೆ ಹೊಸ ದಾರಿಯನ್ನ ಹುಡುಕೊಂಡಿದ್ದಾರೆ ಖದೀಮರು. ಗದಗದಲ್ಲಿ ಪೊಲೀಸ್ ಹಾಗೂ ಆಹಾರ ಇಲಾಖೆ ಜಂಟಿ ಕಾರ್ಯಾಚರಣೆ ನಡೆಸಿದಾಗ ಈ ವಿಚಾರ ಬಹಿರಂಗ ಆಗಿದೆ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದ ಗೋದಾಮಿನ ಮೇಲೆ ರೇಡ್ ಮಾಡಲಾಯಿತು. ರೇಡ್ ವೇಳೆ 61,000 ರೂಪಾಯಿ ಮೌಲ್ಯದ 18 ಕ್ವಿಂಟಾಲ್ ಪಡಿತರ ಪತ್ತೆಯಾಗಿದೆ. ಗೋದಾಮು ಮಾಲೀಕ ಎಸ್ಎಲ್ ಗದಗ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಪಡಿತರ ಅಕ್ಕಿ ಕಳ್ಳ ಸಾಗಾಟಕ್ಕೆ ನಂದಿ ಹುರಿಗಡಲೆ ಬ್ರ್ಯಾಂಡ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಗೊಡಚ್ಚಿ ವೀರಭದ್ರೇಶ್ವರ ಪುಟಾಣಿ ಹೆಸರಲ್ಲಿ ಮಾರಾಟ ಮಾಡ್ತಾ ಇದ್ರು, ಹೆಸರಿನ ಚೀಲದ ಬಳಕೆಯನ್ನ ಮಾಡ್ತಾ ಇದ್ರು. ಚೆಕ್ ಪೋಸ್ಟ್ ನಲ್ಲಿ ಯಾಮಾರಿಸೋದಕ್ಕೆ ಹುರಿಗಡಲೆ ಪ್ಯಾಕೆಟ್ ಅಂತ ಬಳಕೆ ಮಾಡ್ತಾ ಇದ್ರು. ಚೆಕ್ ಪೋಸ್ಟ್ ಅಲ್ಲಿ ಯಾರು ಸಹ ಕಂಡುಹಿಡಿಬಾರ್ದು ಅಂತ ಬ್ರ್ಯಾಂಡ್ ಹೆಸರು ಹಾಕಿ, ಫೇಮಸ್ ನಂದಿ ಬ್ರ್ಯಾಂಡ್ ನ ಹೆಸರು ಹಾಕಿ ಅದ್ರ ಒಳಗೆ ಅನ್ನಭಾಗ್ಯದ ಅಕ್ಕಿಯನ್ನ ತುಂಬಿ ಖದೀಮರು ಮಾರಾಟ ಮಾಡಿದ್ದಾರೆ. ಗೋದಾಮು ಮಾಲೀಕ ಎಸ್ಎಲ್ ಗದಗ್ಗೆ ಈಗ ನೋಟಿಸ್ ನೀಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ. ಪಡಿತರ ಅಕ್ಕಿ ಕಳ್ಳತನ ಮಾಡುವವರ ಹುಡುಕಾಟಕ್ಕೆ ಈಗ ಪೊಲೀಸರು ಇಳಿದಿದ್ದಾರೆ. ಪ್ಯಾಕೆಟ್ ಮೇಲೆ ನಂದಿ ಹುರಿಗಡಲೆ ಹೆಸರಿರುತ್ತೆ, ಒಳಗ್ ನೋಡಿದ್ರೆ ಅನ್ನಭಾಗ್ಯದ ಅಕ್ಕಿ ಇರುತ್ತೆ. ಯಾವುದೇ ಕಾರಣಕ್ಕೂ ಸಹ ಕಂಡು ಹಿಡಿಬಾರ್ದು, ಎಲ್ಲಾದ್ರೂ ಚೆಕ್ ಮಾಡಿದ ಗೊತ್ತಾಗಬಾರ್ದು ಅನ್ನುವಂತ ಕಾರಣಕ್ಕೆ ನಂದಿ ಬ್ರ್ಯಾಂಡ್ ನ ಹೆಸರಿನ ಚೀಲ, ಅದ್ರ ಒಳಗೆ ಅನ್ನಭಾಗ್ಯದ ಅಕ್ಕಿ. ಈ ರೀತಿಯಾಗಿ ಖದೀಮರು ಪ್ಲಾನ್ ಮಾಡಿದ್ರು, ಆದ್ರೆ ಸಿಕ್ಕಾಕೊಂಡಿದ್ದಾರೆ. ಗೋದಾಮು ಮಾಲೀಕ ಎಸ್ಎಲ್ ಗದಗ್ಗೆ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ. ಪಡಿತರ ಅಕ್ಕಿ ಕಳ್ಳಾಟ ಹೇಗ್ ಮಾಡ್ತಾ ಇದ್ರು, ಮಾಡ್ತಾ ಇದ್ದವ್ರು ಯಾರು, ಅವರ ಹುಡುಕಾಟವನ್ನ ಈಗ ಪೊಲೀಸರು ಮಾಡ್ತಿದ್ದಾರೆ. ನಿನ್ನೆ ಸಾಯಂಕಾಲ ಸುಮಾರು ನಮ್ಮ ಆಹಾರ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡಿ KIDB ಪ್ಲಾಟ್ ನಂಬರ್ 3 ನರಸಾಪುರ ಗದಗ ಇಲ್ಲಿ ಸುಮಾರು 18 ಕ್ವಿಂಟಲ್ 15 kg ಅಕ್ಕಿ ಅನಧಿಕೃತವಾಗಿ ಅಕ್ಕಿ ಸ್ಟೋರ್ ಮಾಡಿದರು. ಸೊ ಅದನ್ನು ಅಕ್ಕಿ ಏನು ಮಾಡ್ತಾ ಇದ್ದಂದ್ರೆ ಬೇರೆ ಬ್ರ್ಯಾಂಡಲ್ಲಿ, ನಂದಿ ಬ್ರ್ಯಾಂಡಲ್ಲಿ ಮಿಕ್ಸ್ ಮಾಡಿ ಅದನ್ನು ಬೇರೆ ಕಡೆ ಸಾಗಣೆ ಒಂದು ಮಾಡೋ ಕೃತ್ಯ ನಡೆದಿತ್ತು. ಅದರ ಮೇಲೆ ನಮ್ಮ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ದಾಳಿ ಮಾಡಿ ವಶಪಡಿಸ್ಕೊಂಡಿದ್ದಾರೆ ಮತ್ತು FIR ಕೂಡ ಆಗಿದೆ ನಿನ್ನೆ. ಅದರ ಮೇಲೆ ಸುಮಾರು ಬ್ರ್ಯಾಂಡ್ಸ್ ಅದಾವ್ರಿ, ಬೇರೆ ಬೇರೆ ಬ್ರ್ಯಾಂಡ್ ಹೆಸರಲ್ಲಿ ಈ ರೀತಿ ಮಾಡ್ತಿರ್ತಾರೆ. ಸೊ ಅಂತ ನಮ್ಗೆ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದನ್ನು ನಾವು FIR ಮಾಡಿದ್ದೀವಿ ಅವ್ರ ಮೇಲೆ. ಹೌದೌದು ಹೌದು, ಆ ಥರ ಇಲ್ಲ, ಅದನ್ನು ಈಗ ತನಿಖೆ ಮಾಡ್ತಾರೆ. FIR ಮಾಡಿದ್ವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ತನಿಖೆ ಮಾಡಿ ತಮಗೆ ಸರ್ಕಾರ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ BPL ಕಾರ್ಡ್ದಾರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಪ್ರಮಾಣದ ರೇಷನ್ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಗದಗ ಜಿಲ್ಲೆ ಗದಗ ಬೆಟಗೇರಿ ಅವಳಿ ನಗರದಾಗ ಈ ರೇಷನ್ ಅಕ್ಕಿಗಳು ಬಡ ಜನರಿಗೆ ಮುಟ್ತಾ ಇಲ್ಲ, ಕಾಳಸಂತೆಯಲ್ಲಿ ಮಾರಾಟ ಆಗ್ತಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಅಧಿಕಾರಿಗಳು ಇದ್ರ ಬಗ್ಗೆ ಕಿಂಚಿತ ತಲೆ ಕೆಡಿಸ್ಕೊಂತಲ್ಲ, ಹಲವಾರು ಬಾರಿ ಅಧಿಕಾರಿಗಳು ತಿಳಿಸಿದ್ರು ಕೂಡ ಕಣ್ಣು ಕಾಣದೇ ಇರುವ ಹಾಗೆ ಅಧಿಕಾರಿಗಳು ಕೂತ್ಬಿಟ್ಟಿದ್ದಾರೆ. ಈ ರೇಷನ್ ಅಕ್ಕಿಯನ್ನು ರಾಜಾರೋಷವಾಗಿ ಬಹಿರಂಗವಾಗಿ ಗೋಡೌನ್ದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಹಾಕ್ತಾರೆ. ಮತ್ತೆ ಸರ್ಕಾರಕ್ಕೆ ಮೋಸ ಮಾಡಲಿಕ್ಕೆ ಅಥವಾ ಅಧಿಕಾರಿಗಳಿಗೆ ಮೋಸ ಮಾಡಲಿಕ್ಕೋ ಅಥವಾ ಜನರಿಗೆ ಮೋಸ ಮಾಡಲಿಕ್ಕೋ ನಂದಿ ಬ್ರ್ಯಾಂಡಿನ ಒಂದು ಕಡಲೆ ಅಂತ ಹೇಳಿ ಆ ಚೀಲದಲ್ಲಿ ಇವರು ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ ಮುಂದೆ ಹೋಗಿ ಇದೇ ನಂದಿ ಬ್ರ್ಯಾಂಡಿನ ಅಕ್ಕಿ ಅಂತ ಇವರು ಮಾರಾಟ ಮಾಡ್ತಾರೋ ಅಥವಾ ಏನನ್ನೋದು ಸಂಪೂರ್ಣ ತನಿಖೆಯಲ್ಲಿ ಗುರುತಾಗುತ್ತೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಇದನ್ನ ಬಗ್ಗೆ ಸಂಪೂರ್ಣ ತನಿಖೆ ಮಾಡಬೇಕಂತ ಹೇಳಿ ಒತ್ತಾಯಿಸ್ತಾನೆ. ಬಹುಶಃ ಇಷ್ಟು ಪ್ರಮಾಣದಲ್ಲಿ ಅಕ್ಕಿ ಕೂಡಿಡಬೇಕಂತಂದ್ರೆ ಎಲ್ಲ ಒಂದ್ ಕಡೆ ಅಧಿಕಾರಿಗಳ ಕೂಡ ಶಾಮೀಲ್ ಆಗಿದ್ದಾರೆ ಅಂತ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಈಗ ತಾನೇ ನಾವು ಯಾದಗಿರಿ ಸ್ಟೋರಿ ನೋಡಿದ್ವಿ, ಅದು ಕೂಡ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕಿರೋ ಸ್ಟೋರಿನೇ. ಈ ಗದಗಿನ ಸ್ಟೋರಿ ನೋಡ್ತಾ ಇದ್ವಿ, ಎಲ್ಲ ಕಡೆ ಇದೇ ರೀತಿಯಾಗಿ ಆಗ್ತಾ ಇದೆ ಅನ್ಸುತ್ತೆ, ಒಂದೇ ಜಿಲ್ಲೆಯ ಸಮಸ್ಯೆ ಅಲ್ಲ ಇದು. ಓಕೆ, ಈಗ ಗದಗ ಜಿಲ್ಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಪೊಲೀಸರ ಕಾರ್ಯಾಚರಣೆ ಮೆಚ್ಚಲೇಬೇಕು, ಹೇಗೆ ಇದನ್ನು ಕಂಡು ಹಿಡಿದ್ರು, ಹೇಗೆ ಬೆಳಕಿಗೆ ಬಂತಿದ್ವು, ಏನ್ ಡೀಟೇಲ್ಸ್ ಇದೆ? ಎಸ್ ಅರುಣ್, ತಾವು ಹೇಳಿದಾಗೆ ಈ ಹಿಂದೂ ಕೂಡ ಗದಗ್ನ ಲಕ್ಷ್ಮೇಶ್ವರ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ತೆರಳಿ ಅನ್ನಭಾಗ್ಯ ಅಕ್ಕಿಯನ್ನ ಸಂಗ್ರಹ ಮಾಡುವಂತಹ ಸ್ಟೋರಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿತ್ತರಿಸಿತ್ತು. ಈಗ ಅದೇ ರೀತಿಯಲ್ಲಿ ಅಂದ್ರೆ ಈ ರೀತಿ ಸಂಗ್ರಹ ಮಾಡಿದಂತಹ ಅಕ್ಕಿಯನ್ನ ಇಲ್ಲೇ ಕಿರಾಣಿ ಅಂಗಡಿಗಳಲ್ಲಿ ಮಾರಾಟ ಆಗ್ತಿತ್ತು. ಇದು ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಂದ್ರೆ ಬೇರೆ ಜಿಲ್ಲೆಗಳಿಗೆ ಪಾಲಿಶ್ ಮಾಡ್ಲಿಕ್ಕೆ ಕಳಿಸ್ತಕ್ಕಂತಹ ಒಂದು ದೊಡ್ಡ ಜಾಲ ಇದು. ಈ ಜಾಲವನ್ನ ಬೆನ್ನತ್ತಿದ ಪೊಲೀಸರಿಗೆ ಬೆಟಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಸಂಗ್ರಹಿಸಿದ್ದಾರೆ ಎನ್ನುವ ಮಾಹಿತಿ ಬರುತ್ತೆ. ಆ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಹಾಗೂ ಬೆಟಗೇರಿ ಪೊಲೀಸರು ದಾಳಿಯನ್ನ ನಡೆಸ್ತಾರೆ. ದಾಳಿಯ ವೇಳೆ 61,000 ರೂಪಾಯಿ ಮೌಲ್ಯದ 18 ಕ್ವಿಂಟಲ್ ಅಕ್ಕಿ ಸಿಗುತ್ತೆ. ಈ ಅಕ್ಕಿಯನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆಘಾತಕಾರಿ ಪೊಲೀಸರಿಗೆ ಒಂದು ರೀತಿಯ ದಂಗು ಬಡಿಸುವಂತಹ
ದೃಶ್ಯಗಳು ಕಂಡು ಬರುತ್ತೆ. ಅಂದ್ರೆ ಅಕ್ಕಿಯನ್ನ ಮುಚ್ಚಿಡ್ಲಿಕ್ಕೆ ಅಂದ್ರೆ ಸಾಗಾಟದಲ್ಲಿ ಅವರಿಗೆ ಸಲೀಸಾಗ್ಲಿ ಅಂದ್ರೆ ಅಧಿಕಾರಿಗಳು ಹಿಡಿದಾಗ ಈ ವೈಟ್ ಚೀಲ ಇದ್ರೆ ಸಾಮಾನ್ಯವಾಗಿ ಪೊಲೀಸರಿಗೆ ಹಾಗೂ ಅಧಿಕಾರಿಗಳಿಗೆ ಚೆಕ್ ಪೋಸ್ಟ್ ಅಧಿಕಾರಿಗಳಿಗೆ ಸಂಶಯ ಬಂದ್ಬಿಡುತ್ತೆ ಇದು ಅಕ್ಕಿ ಇರಬಹುದು ಅಂತ ಹೇಳಿ. ಆದ್ರೆ ಆ ಪೊಲೀಸರಿಗೆ ಮತ್ತು ಚೆಕ್ ಪೋಸ್ಟ್ ಅಧಿಕಾರಿಗಳಿಗೆ ಕಣ್ಣಿಗೆ ಮಣ್ಣನ್ನ ಎರಚೋ ನಿಟ್ಟಿನಲ್ಲಿ ಈ ಹೊಳೆ ರೋಣ ಮೂಲದ ಒಂದು ಬ್ರ್ಯಾಂಡ್ ಏನಿದೆ, ಹುರುಕಡಲೆಯ ಬ್ರ್ಯಾಂಡ್ ಏನಿದೆ, ನಂದಿ ಬ್ರ್ಯಾಂಡ್, ಆ ನಂದಿ ಬ್ರ್ಯಾಂಡ್ನ ಚೀಲವನ್ನ ಖರೀದಿ ಮಾಡಿ ಆ ಚೀಲದಲ್ಲಿ ರೇಷನ್ ಅಕ್ಕಿಯನ್ನ ಹಾಕಿ ಸಂಗ್ರಹ ಮಾಡ್ತಾ ಇದ್ರು. ಇನ್ನು ಬಹುಶಃ ಸಂಗ್ರಹ ಕಾರ್ಯ ನಡೀತಾ ಇತ್ತು ಅನ್ಸುತ್ತೆ. ಆದ ನಂತರ ಹುಬ್ಳಿ ಹಾಗೂ ಬೇರೆ ಬೇರೆ ಪಕ್ಕದ ಅಕ್ಕಪಕ್ಕದ ಜಿಲ್ಲೆಗೆ ಇವನ್ನ ಸಾಗಾಟ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ SL ಗಂಧಕ ಈ ಏನು ಗೋದಾಮಿನ ಮಾಲೀಕ ಏನಿದ್ದಾರೆ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಿದೆ, ದಾಖಲಾಗಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಅವ್ರನ್ನ ವಿಚಾರಣೆ ಮಾಡಿದ ನಂತರ ಈ ಹಿಂದೆ ಈ ಕರಾಳ ದಂಧೆ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋದು ಬೆಳಕಿಗೆ ಬರುತ್ತಾ ಇರೋ. ಥ್ಯಾಂಕ್ ಯು ಗಿರೀಶ್. ಎಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.